ಕರುನಾಡ ಯುವರತ್ನ ಅಪ್ಪು ನಿಧನರಾಗಿ ಎರಡು ತಿಂಗಳು ಕಳೆದರೂ ಕುಟುಂಬದವರ ಹಾಗೂ ಅಭಿಮಾನಿಗಳ ನೋವು ಮಾತ್ರ ಕಡಿಮೆಯಾಗಿಲ್ಲ ಪುನೀತ್ ಅವರು ನಿಧನರಾದ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಪುನೀತ್ ಅವರ ಕುರಿತು ಅವಹೇಳನಕಾರಿ ಪೋಸ್ಟ್ ಹಾಕಿ ಕೀಳು ಮನಸ್ಥಿತಿಯನ್ನ ಪ್ರದರ್ಶಿಸಿದ್ರು ಇಂತಹ ವಿಕೃತ ಮನಸ್ಸಿನ ಕಿಡಿಗೇಡಿಗಳಿಗೆ ನಟ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂತರ ದುಃಖದಲ್ಲಿರುವ ಅಪ್ಪು ಮಕ್ಕಳ ಜೊತೆ ಇರುವುದಾಗಿ ತಿಳಿಸಿದ್ದಾರೆ ಅದರಂತೆ ಇದೀಗ ಸುದೀಪ್ ಅವರ ಮಗಳು ಸಾನ್ವಿ ಮತ್ತೊಮ್ಮೆ ಅವರ ದುಃಖದಲ್ಲಿ ಭಾಗಿಯಾಗಿದ್ದು ವಿದೇಶದಿಂದ ಬಂದಿರುವ ಧೃತಿ ಅವರನ್ನು ನೋಡಲು ಅಪ್ಪು ಮನೆಗೆ ಬಂದಿದ್ದಾರೆ ಮನೆಗೆ ಬಂದ ತಕ್ಷಣ ಅಪ್ಪು ಅವರ ಫೋಟೋಗೆ ಹಾರ ಹಾಕಿ ನಮಸ್ಕರಿಸಿ ಭಾವುಕರಾಗಿದ್ದಾರೆ ನಂತರ ಸ್ನೇಹಿತೆಯಾದಂತಹ ಧೃತಿ ಹಾಗೂ ವಂದಿತಾ ಅವರನ್ನ ಭೇಟಿ ಮಾಡಿ ಅವರು ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ ಅಪ್ಪು ಅಂಕಲ್ ತುಂಬಾ ಒಳ್ಳೆಯವರು ಅವರು ಎಲ್ಲೂ ಹೋಗಿಲ್ಲ ನಮ್ಮೆಲ್ಲರ ಜೊತೆ ಯಾವಾಗಲೂ ಇರ್ತಾರೆ ನೀನು ಅಪ್ಪು ಅಂಕಲ್ ಆಸೆಯಂತೆ ಚೆನ್ನಾಗಿ ಓದಬೇಕು ಅಪ್ಪನ ಆಸೆಯನ್ನು ಈಡೇರಿಸಬೇಕು ನಾನು ಕೂಡ ನಿನ್ನ ಜೊತೆ ಇರ್ತೇನೆ ನಾನು ನಿನ್ನ ಒಳ್ಳೆಯ ಕೆಳತಿ ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ದಾರೆ ಸಾಂಧ್ವಿ ಸಾಂಧ್ವಿ ಅವರ ಈ ಮಾನವೀಯ ಗುಣವನ್ನು ಕಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು